ಸಂಭ್ರಮಾಚರಣೆಗೆ ಎಲ್ಲರಿಗೂ ಸ್ವಾಗತ. ನಮ್ಮೆಲ್ಲರ ಗುರುಗಳಾದ ಜಗದ್ಗುರು ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಪತ್ರಿಜಿ ಗುರುಗಳಿಗೂ ಹಾಗೂ ಗುರುಮಾತೆಯಾಗಿರ್ತಕ್ಕಂಥ ಸ್ವರ್ಣಮಾಲ ಪತ್ರಿ ಅಮ್ಮನವರಿಗೂ ಶತಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ಅಖಂಡ ಭಾರತ ಜಾತಿಯು ಜನ್ಮ ಕೊಟ್ಟ ಮತ್ತೊಬ್ಬ ಗುರೂಜಿ ವಿಶ್ವಗುರೂಜಿ ಇವರೇ ನಮ್ಮ ಪತ್ರಿಜಿ. ಸಸ್ಯಾಹಾರ ಸಂಗ್ರಾಮವೇ ನ್ಯಾಯವೆಂದು, ಸಕಲ ಜೀವ ಕೋಟಿಗಳಿಗೆ ಅದು ಸ್ವರ್ಗವೆಂದು ಸಾರಿದ ಇವರೇ ನಮ್ಮ ಗುರು ಪತ್ರಿಜಿ. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರನ್ನು ಒಬ್ಬ ಯೋಧನನ್ನಾಗಿ ಮಾಡಿ ಪ್ರತಿ ಪ್ರಾಣಿಯನ್ನು ಕಾಪಾಡಬೇಕೆಂದು ಸಸ್ಯಾಹಾರ ಜೈ ಹಿಂದ್ ಜೈ ಹಿಂದ್ ಎಂದು ಸಾರಿ ಸಾರಿ ಹೇಳುತ್ತಾ ಗಗನದ ಧ್ರುವ ತಾರೆಯಾಗಿ ನಿಂತಿರುವ ಇವರೇ ನಮ್ಮ ಗುರು ಪತ್ರಿಜಿ. ಪತ್ರಿಜಿಯವರು ಕನಸು ಕಂಡ ಈ ಸಸ್ಯಾಹಾರವನ್ನು ಸಾಧಿಸುವ ಸಮರದಲ್ಲಿ ಜ್ಞಾನ ಜ್ಯೋತಿಯಾಗಿ ಬೆಳಗಿದ, ಇಂತಹ ಧ್ರುವ ತಾರೆಯನ್ನು ಕೊಟ್ಟ ನನ್ನ ದೇಶಕ್ಕೆ, ಇಂತಹ ಚರಿತಾರ್ಥರನ್ನು ಹುಟ್ಟಿಸಿದ ನನ್ನ ಭೂಮಿಗೆ ನಾನು ಯಾವಾಗಲೂ ಚಿರಋಣಿ ಚಿರಋಣಿ. ನಾನೂ ಸಹಿತ ಸಸ್ಯಾಹಾರ ಸಂಗ್ರಾಮದ ಯೋಧಳಾಗಿ, ಸಕಲ ಪ್ರಾಣಿಕೋಟಿಗಾಗಿ ಆಧ್ಯಾತ್ಮಿಕ ಕ್ರಾಂತಿಯ ಕಹಳೆಯೂದಲು ಸದಾ ಸಿದ್ಧಳಿರುವೆ ಸಿದ್ಧಳಿರುವೆ. ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಸಂಕಲ್ಪವು ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್. ಪತ್ರಿಜಿಯವರ ಮುಖ್ಯವಾದ ಸಂದೇಶಗಳಲ್ಲಿ ಈ ಅದ್ಭುತವಾದ ಒಂದು ಸಂದೇಶವೇನೆಂದರೆ, ನನ್ನ ಒಂದೇ ಒಂದು ಕೋರಿಕೆ, ನನ್ನ ಒಂದೇ ಒಂದು ಆಶಯ, ನನ್ನ ಒಂದೇ ಒಂದು ಲಕ್ಷ್ಯ, ಅಹಿಂಸಾಯುತವಾದ ಭೂಮಿ ತಾಯಿಯ ಸಾಕ್ಷಾತ್ಕಾರವನ್ನು ನಾನು ನನ್ನ ಕಣ್ಣುಗಳಿಂದ ವೀಕ್ಷಿಸಬೇಕು ಎಂದು. ಹಾಗಾಗಿ ಪತ್ರಿಜಿಯವರ ಸಂಕಲ್ಪದ ಮಹದಾಶಯಕ್ಕಾಗಿ 2022 ಸೆಪ್ಟೆಂಬರ್ 15ರಂದು ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ರಿಜಿಸ್ಟರ್ಡ್ ಸ್ಥಾಪನೆಗೊಂಡಿದೆ. ಈ ಟ್ರಸ್ಟ್ನ ಉದ್ದೇಶಗಳು, ಮೊದಲನೆಯದಾಗಿ ಸಕಲ ಪ್ರಾಣಿಕೋಟಿ ಶ್ರೇಯಸ್ಸಿಗಾಗಿ ಕರ್ನಾಟಕದಾದ್ಯಂತ ಜನಜಾಗೃತಿ ಮೂಡಿಸುವುದಾಗಿದೆ. ಎರಡನೆಯದಾಗಿ ಧ್ಯಾನವು ಆರೋಗ್ಯ, ಯಶಸ್ಸು ಮತ್ತು ಸಂತೋಷದ ಜೀವನಕ್ಕಾಗಿ ಪ್ರಮುಖವಾಗಿರುವುದರಿಂದ ಧ್ಯಾನಕ್ಕಾಗಿ ಪಿರಮಿಡ್ಗಳ ನಿರ್ಮಾಣಕ್ಕೆ ಉತ್ತೇಜನ ಕೊಟ್ಟು ನಿರ್ವಹಿಸುವ ಜವಾಬ್ದಾರಿಯನ್ನೂ ತೆಗೆದುಕೊಂಡಿದೆ. ಮೂರನೆಯದಾಗಿ ಆರೋಗ್ಯ ಮತ್ತು ಉತ್ಪಾದಕತೆಗಾಗಿ ಸಸ್ಯಾಹಾರದ ಮಹತ್ವದ ಕುರಿತು ಭಾರತದಾದ್ಯಂತ ವಿದ್ಯಾರ್ಥಿ ಸಮುದಾಯಕ್ಕೆ ಶಿಕ್ಷಣ ನೀಡುವ ಮೂಲಕ ಮೊಟ್ಟೆ ಮತ್ತು ಮಾಂಸಾಹಾರ ರಹಿತ ಹಾಸ್ಟೆಲ್ಗಳನ್ನಾಗಿಸುವ ಉದ್ದೇಶವಾಗಿದೆ. ನಾಲ್ಕನೆಯದಾಗಿ ಸಸ್ಯಾಹಾರವನ್ನು ಉತ್ತೇಜಿಸಲು ಸರ್ಕಾರ ಮತ್ತು ಶೈಕ್ಷಣಿಕ ಸಂಸ್ಥೆಗಳೊಂದಿಗೆ ಸಹಕರಿಸಿ ಹಾಗೂ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಯುವ ವೃತ್ತಿಪರರಿಗೆ ಧ್ಯಾನ ಮತ್ತು ಸಸ್ಯಾಹಾರದ ಬಗ್ಗೆ ಬೋಧಿಸುವುದು. ಐದನೆಯದಾಗಿ ಸಸ್ಯಾಹಾರದ ಮಹತ್ವದ ಕುರಿತು ಬ್ರಹ್ಮರ್ಷಿ ಪತ್ರಿಜಿಯವರ ಬೋಧನೆಗಳನ್ನು ಹರಡುವುದು. ಆರನೆಯದಾಗಿ ಪ್ರತಿ ಹಳ್ಳಿಗಳಿಗೂ ಹೋಗಿ ದೃಶ್ಯ ಮಾಧ್ಯಮದ ಮೂಲಕ ಧ್ಯಾನ ಮತ್ತು ಸಸ್ಯಾಹಾರದ ಹಾಗೂ ಆರೋಗ್ಯದ ಕುರಿತು ಅರಿವು ಮೂಡಿಸುವುದು. ಕೊನೆಯದಾಗಿ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಟ್ರಸ್ಟ್ನ ಮೂಲ ಉದ್ದೇಶ ಹಾಗೂ ಗುರಿ ಮತ್ತು ಕನಸು ಏನೆಂದರೆ, ಕರ್ನಾಟಕದ ಪ್ರತಿಯೊಬ್ಬರ ಮನೆಯ ಮೇಲೆ ಪಿರಮಿಡ್ಗಳ ನಿರ್ಮಾಣವಾಗಬೇಕು, ಕರ್ನಾಟಕದ ಕೊನೆಯ ಮಾಂಸಾಹಾರ ಮನುಷ್ಯನೂ ಸಹಿತ ಸಸ್ಯಾಹಾರಿಯಾಗಿ ಬದಲಾಗುವ ತನಕ ಈ ಟ್ರಸ್ಟ್ನ ಪ್ರಯತ್ನ ನಿರಂತರವಾಗಿರುತ್ತದೆ. 2022 ಸೆಪ್ಟೆಂಬರ್ 15ರಿಂದ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಟ್ರಸ್ಟ್ ವತಿಯಿಂದ ನಡೆದಿರುವ ಚಟುವಟಿಕೆಗಳ ವಿವರಗಳು, ಕರ್ನಾಟಕ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ನಡೆದ ಸಸ್ಯಾಹಾರ ಜನಜಾಗೃತಿಗಳು, ಜಾಥಾ ಮತ್ತು ಧ್ಯಾನ ಪ್ರಚಾರ ಕಾರ್ಯಕ್ರಮಗಳು. 2022 ನವೆಂಬರ್ 1ರಿಂದ 11ರವರೆಗೆ ಧಾರವಾಡ ಜಿಲ್ಲೆಯಾದ್ಯಂತ ಜನಜಾಗೃತಿ ಜಾಥಾ ಮತ್ತು ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಧ್ಯಾನ ಪ್ರಚಾರ ಬೃಹತ್ ಯಶಸ್ವಿಯಾಗಿ ನಡೆಯಿತು. 100,000 ಧ್ಯಾನದ ಕರಪತ್ರಗಳ ಮುಖಾಂತರ ಪ್ರತಿದಿನವೂ, ಅಂದರೆ ನವೆಂಬರ್ 1-2ರಂದು ಹುಬ್ಬಳ್ಳಿಯಲ್ಲಿ, ನವೆಂಬರ್ 3ರಂದು ಕಲ್ಗಟ್ಟಿಗೆಯಲ್ಲಿ, ನವೆಂಬರ್ 4ರಂದು ಅಳ್ನಾವರದಲ್ಲಿ, ನವೆಂಬರ್ 5-6ರಂದು ಧಾರವಾಡದಲ್ಲಿ, ನವೆಂಬರ್ 7ರಂದು ಅಣ್ಣಿಗಿರಿಯಲ್ಲಿ, ನವೆಂಬರ್ 8ರಂದು ನವಲಗುಂದ, 9ರಂದು ಶೆಲ್ವಡಿ, 10ರಂದು ಕುಂದಗೋಳ ಮತ್ತು ನವೆಂಬರ್ 11ರಂದು ಪತ್ರಿಜಿಯವರ ಜನ್ಮ ದಿನಾಚರಣೆ ಸಂಭ್ರಮ ಆಚರಣೆಯ ಜೊತೆಗೆ 11ನೆಯ ಸಸ್ಯಾಹಾರ ಜಾಥಾವನ್ನು ಮುಕ್ತಾಯಗೊಳಿಸಲಾಗಿತು. ಹಾಗೂ 2022 ನವೆಂಬರ್ 27ರಂದು ಕಲಬುರಗಿಯಲ್ಲಿ ರ್ಯಾಲಿಯು,
2023 ಜನವರಿ 8ರಂದು ಮಧುಗಿರಿಯಲ್ಲಿ, 2023 ಜನವರಿ 22ರಂದು ಬೈಲಹೊಂಗಲದಲ್ಲಿ, 2023 ಫೆಬ್ರವರಿ 26ರಂದು ದಾವಣಗೆರೆಯಲ್ಲಿ ಈ ಎಲ್ಲವೂ ಪತ್ರಿಜಿ ವೆಜಿಟೇರಿಯನ್ ಮೂಮೆಂಟ್ ಕರ್ನಾಟಕ ಟ್ರಸ್ಟ್ನ ಲೋಗೋವನ್ನು ಬಳಸಿ ಸಸ್ಯಾಹಾರ ಜಾಥಾಗಳನ್ನು ನಡೆಸಿಕೊಡಲಾಗಿದೆ. 2023 ಫೆಬ್ರವರಿ 18ರಿಂದ 24ರವರೆಗೆ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರ ಜಾತ್ರಾ ಪ್ರಯುಕ್ತವಾಗಿ 1,00,000 ಧ್ಯಾನದ ಕರಪತ್ರಗಳೊಂದಿಗೆ 1 ವಾರದ ಆನಾಪಾನ ಸತಿ ಧ್ಯಾನ ಶಿಬಿರ ಕಾರ್ಯಕ್ರಮ ನೆರವೇರಿಸಲಾಯಿತು. ಪಿರಮಿಡ್ಗಳ ನಿರ್ಮಾಣಕ್ಕೆ ನೀಡಿದ ಸಹಕಾರಗಳು. 2023 ಏಪ್ರಿಲ್ 22ರಂದು ಹುಬ್ಬಳ್ಳಿಯ ಪೂರ್ಣಿಮಾ ಅಣ್ಣಪ್ಪನವರ ಸ್ವಗೃಹದಲ್ಲಿ 10x10 ಪತ್ರಿಜಿಯವರ ನೂತನ ಪಿರಮಿಡ್ ಧ್ಯಾನ ಮಂದಿರದ ಲೋಕಾರ್ಪಣೆ ಮಾಡಲಾಯಿತು. 2023 ಏಪ್ರಿಲ್ 22ರಂದು ವರ್ಲ್ಡ್ ಅರ್ಥ್ ಡೇ ವಿಶ್ವ ಭೂತಾಯಿಯ ದಿನ ಸಂದರ್ಭವಾಗಿ ಕಾವೇರಿಯಲ್ಲಿ 15x15 ನೂತನ ಪಿರಮಿಡ್ ಧ್ಯಾನ ಮಂದಿರದ ಲೋಕಾರ್ಪಣೆ ಮಾಡಲಾಯಿತು. 2023 ಏಪ್ರಿಲ್ 23ರಂದು ಪತ್ರಿಜಿ ಪ್ರಾವಿಜನ್ ಸ್ಟೋರ್ ಬೆಂಗಳೂರಿನಲ್ಲಿ ಪ್ರಾರಂಭಗೊಳಿಸಲಾಯಿತು. ಮಾಸ್ಟರ್ಸ್, ಮುಂದಿನ ದಿನಗಳಲ್ಲಿ ವಿವಿಧ ರಂಗಗಳಲ್ಲಿಯೂ ಪತ್ರಿಜಿಯವರ ನಾಮಧೇಯದ ಮುಖಾಂತರ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಲು ಸಂತೋಷ ಪಡುತ್ತೇನೆ. ಈ ಒಂದು ಬೃಹತ್ ಯೋಜನೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿ ಪತ್ರಿಜಿಯವರ ಕನಸು ಕಂಡ ಧ್ಯಾನ ಜಗತ್, ಪಿರಮಿಡ್ ಜಗತ್ ಮತ್ತು ಸಸ್ಯಾಹಾರ ಜಗತ್ ನಿರ್ಮಿಸಲು ಪತ್ರಿಜಿ ವೆಜಿಟೇರಿಯನ್ ಮೂಮೆಂಟ್ ವತಿಯಿಂದ ಎಲ್ಲರಿಗೂ ಆತ್ಮೀಯ ಆಹ್ವಾನ ಕೋರಲಾಗಿದೆ. ಈ ಪತ್ರಿಜಿ ವೆಜಿಟೇರಿಯನ್ ಮೂಮೆಂಟ್ ಕರ್ನಾಟಕ ಟ್ರಸ್ಟ್ಗೆ ಸೇವೆ ಸಲ್ಲಿಸಲು ಇಚ್ಛಿಸುವವರು ಈ ಕೆಳಗಿನ ಕರೆಗಳನ್ನು ಸಂಪರ್ಕಿಸಬೇಕು. ಜೈ ಧ್ಯಾನ ಜಗತ್, ಜೈ ಪಿರಮಿಡ್ ಜಗತ್, ಜೈ ಸಸ್ಯಾಹಾರ ಜಗತ್. ಥ್ಯಾಂಕ್ ಯು, ಧನ್ಯವಾದಗಳು.